ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಸೂಪರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ಚಟ್ಪಟ ರೈಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ನಮ್ಮ ಚಟ್ಪಟ ರೈಡಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಯಾರಾದರೂ ಒಬ್ಬ ಇದ್ದೇ ಇರ್ತಾನೆ. ಅವನು ವೆಜಿಟೇರಿಯನ್ಸ್ಗಳ ಥರ ಆಗಿಬಿಟ್ಟಿರ್ತಾರೆ. ಅವರು ಒಂಥರ ಬರೀ ಮೊಟ್ಟೆ ತಿಂತಾರೆ. ಗುರು, ನಾನು ನಾನೇಸ್ತೀನಲ್ಲ, ನಾನು ಬರೀ ಮೊಟ್ಟೆ ತಿಂತೀನಿ ಅಂತ ಹೇಳ್ತಾರೆ. ಇರ್ತಾನಲ್ವಾ, ಯಾರಾದರೂ ಇದ್ದೇ ಇರ್ತಾರಲ್ವಾ? ಸೊ ಅಂಥವರಿಗೋಸ್ಕರನೇ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಶಿವಮೊಗ್ಗ ವಿನೋಮ್ ನಗರದಲ್ಲಿ ದಿವ್ಯ ಸ್ಕೂಲ್ ಇದೆ ನೋಡಿ. ಅಲ್ಲಿಂದ ಆಪೋಸಿಟಲ್ಲಿ ಎಗ್ ಡಿಲಿಷಿಯಸ್ ಅಂತ ಒಂದು ಸಖತ್ತಾಗಿರೋ ಒಂದು ಬರೀ ಎಗ್ಗಿಗೆ ಅವ್ರು ಡೆಡಿಕೇಟೆಡ್ ಮಾಡಿ ಒಂದು ಚಾಟ್ನ ಮಾಡ್ತಾಯಿದ್ದಾರೆ. ಸುಮಾರು 35 ವೆರೈಟೀಸ್ ಆಫ್ ಎಗ್ಗಿನ ಚಾಟ್ ಮಾಡ್ತಾರಂತೆ ಗುರು. ಬನ್ನಿ ನೋಡ್ಕೊಂಬರೋಣ. ಯಾರು, ನಾನು ತಿಂತೀನಿ, ನಿಮಗೂ ತಿನ್ನಿಸ್ತೀನಿ. ಹಾಗಿದ್ದರೆ ಬನ್ನಿ ಹೋಗೋಣ, ಲೆಟ್ಸ್ ಗೋ ಗಾಯ್ಸ್. ಸೊ ಈಗ ಬಂದಿದ್ದೀವಿ ವಿನೋಮ್ ನಗರದಲ್ಲಿ ದಿವ್ಯ ಸ್ಕೂಲ್ ಹತ್ರ. ಸೊ ಅವ್ರದ್ದು ಅಂಗಡಿ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲೇ ಇಟ್ಕೊಂಡಿರ್ತಾರೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಇವ್ರದ್ದು ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ, ಪೊಲೀಸ್ ಚೌಕಿಯಿಂದ ಸ್ವಲ್ಪ ಮುಂದ್ಗಡೆ ಬಂದರೆ ಇಲ್ಲಿ ಡಿ ವಿ ಎಸ್ ಕಾಲೇಜ್ ಇದೆ. ಸ್ಕೂಲು ಕಾಲೇಜ್ ಎರಡೂ ಇದೆ. ಅಲ್ಲಿನ ಆಪೋಸಿಟಲ್ಲೇ ಇಟ್ಕೊಂಡಿರ್ತಾರೆ ಎಗ್ ಡಿಲಿಷಿಯಸ್ ಅಂತ. ಸಿಗಬಟ್ಟೆ ವೆರೈಟಿಗಳಿದೆ. ಸೊ ಬನ್ನಿ ಅವ್ರ ಹತ್ರನೇ ಕೇಳೋಣ ಏನೇನು ಮಾಡ್ತಾರೆ ಅಂತ. ಸೊ ಈಗ ನೋಡ್ಬೋದು ನೀವು, ನಮ್ಮ ಜೊತೆ ಎಗ್ ಡಿಲಿಷಿಯಸ್ ಓನರ್ ಆದಂಥ ಚೇತನ್ ಅವರು ಇದ್ದಾರೆ. ಅಣ್ಣ, ಎಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ? ಈಗ 1 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಇದೇ ಜಾಗ. ಏನೇನು ಮಾಡ್ತೀರಾ ಈಗ? ಎಗ್ ವೆರೈಟೀಸ್ ಎಲ್ಲ ಅಂದರೆ ಸುಮಾರು ಒಂದು 35 ವೆರೈಟಿ ಮಾಡ್ತಾಯಿದ್ದೀನಿ ಈಗ ಪ್ರೆಸೆಂಟಾಗಿ. ಅದರಲ್ಲಿ ಆಲ್ಮೋಸ್ಟಾಗಿ ಜನಗಳಿಗೆ, ಕಸ್ಟಮರ್ಗಳಿಗೆ ತುಂಬ ಬ್ರೆಡ್ ಆಮ್ಲೆಟ್ಸ್ ಆಗಲಿ, ಎಗ್ಗಲ್ಲೇ ವೆರೈಟಿ ಸುಮಾರು ವೆರೈಟಿ ಮಾಡ್ಕೊಂಡಿದ್ದೀನಿ. ಒಟ್ಟು 35 ಐಟಮ್ ಇದೆ. ಅಪ್ ಟು 35 ವೆರೈಟಿ ಇದೆ. ಈಗ ಮೊಟ್ಟೆನೇ ಮಾಡಬೇಕಂತ ಏನು ನಿಮಗೆ ಅನಿಸುತ್ತೆ? ಇಲ್ಲ, ಶಿವಮೊಗ್ಗದಲ್ಲಿ ಬಟ್ ನಾನು ಏನೋ ಒಂದು ಡಿಫ್ರೆಂಟಾಗಿ ಮಾಡ್ಬೇಕು ಅನ್ನೋದು ಭಾಳ ಆಸೆ ಇತ್ತು. ಬಟ್ ಇಲ್ಲಿ ಯಾವುದು ಇಲ್ಲದನ್ನ ಅಂಥದ್ದೊಂದು ಏನೋ ಒಂದು ತರಬೇಕು ಅನ್ನೋದು ಭಾಳ ಆಸೆ ಇತ್ತು. ಹಂಗಾಗಿ ಅದನ್ನು ಇಷ್ಟಪಟ್ಟೆ. ಏನು ಜನ ತುಂಬ ಇಷ್ಟಪಟ್ಟಿರ್ತಾರೆ? ನನ್ನಲ್ಲಿ ಈಗ ಪ್ರೆಸೆಂಟ್ ಬಂದು ಎಗ್ ತಡ್ಕ ಪಾವನ್ ಅಂತೇಳಿ, ಎಗ್ ಚಿಪ್ಸು, ಆಮೇಲೆ ಬ್ರೆಡ್ ಆಮ್ಲೆಟಲ್ಲಿ ವೆರೈಟಿ ಇದೆ, ಎಗ್ ಗೋಲಾ ಇದೆ. ಸರ್, ಇಲ್ಲಿ ಏನು ಯಾವುದೋ ಯಾರ್ಯಾವ ರೀತಿ ಇಲ್ಲಿ ಕಾನ್ಸೆಪ್ಟ್ ಇಲ್ಲದನ್ನ ನಾನು ಮಾಡ್ತಾ ಇದ್ದೀನಿ. ಒಂದು ಯೂನಿಕ್ ಆದಂಥ ಒಂದು ಡಿಶ್ ರೆಡಿ ಮಾಡ್ತಾ ಇದ್ದಾರೆ ಚೇತನ್ ಅವರು. ಎಗ್ ಚಿಪ್ಸ್ ಅಲ್ವಾ, ಎಗ್ ಚಿಪ್ಸು ನೋಡೋಣ ಬನ್ನಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಸೊ ಈಗ ಬಾಯ್ಲ್ಡ್ ಎಗ್ನ ತೆಗ್ದು ಸಣ್ಣಾಗಿ ಹೆಚ್ಚಿಟ್ಕೊಂಡು ಹಾಕಿದ್ದಾರೆ. ಬಾಯ್ಲ್ಡ್ ಎಗ್ನ ಸಖತ್ತಾಗಿ ಆಯಿಲ್ ಹಾಕಿ ರೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಲೆವೆಲ್ಲಿಗೆ 99% ಕ್ರಿಸ್ಪಿನೆಸ್ನ ತೊಗೊಂಬರ್ತಾರೆ ಇವರು. ಈಗ ನೋಡ್ಬೋದು ಸಖತ್ತಾಗಿದೆ, ಗರಿ ಗರಿ ಆಗಿದೆ ಮೊಟ್ಟೆ. ಬರೀ ಆಯಿಲ್ ಹಾಕಿದಾರಷ್ಟೇ, ಏನು ಸೀಸನಿಂಗ್ ಏನು ಹಾಕಿಲ್ಲ ಇನ್ನು. ಅದು ಸಖತ್ತಾಗಿರೋ ಯೂನಿಕ್ ಆದಂಥ ಒಂದೊಂದು ಡಿಶ್ಶು. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಟೊಮೊಟೊ, ಮೆಣಸಿನ್ಕಾಯಿ, ಅದಕ್ಕೆ ಎಲ್ಲ ಸಖತ್ತಾಗಿ ಮಸಾಲೆ ರೆಡಿ ಮಾಡ್ಕೊತ ಇದ್ದಾರೆ ಎಗ್ಗಿಗೆ. ಒಂದು ಡಿಫ್ರೆಂಟ್ ಆದಂಥ ಒಂದು ಐಟಮ್ ಇದು. ಸೊ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲೂ ಸಿಗಲ್ಲ ಅಂತ ಅನ್ಕೊತೀನಿ. ಓಕೆ, ಈಗ ಎಗ್ ಮಸಾಲೆ ಎಗ್ ರೆಡಿ ಮಾಡ್ತಾ ಇದ್ದಾರೆ, ಹಾಕ್ತಾ ಇದೆ, ರೆಡಿ ಆಗ್ತಾ ಇದೆ. ನೀಟಾಗಿ ಚಿಪ್ಸ್ ಹಾಕ್ಕೊಟ್ಟಿದ್ರಲ್ಲ ಅದಕ್ಕೆ. ಈಗ ಸೂಪರ್ ಆಗಿರೋದಂತ ಒಂದು ಯುನೀಕ್ ಆದಂತ ಒಂದು ಎಗ್ ಚಿಪ್ಸ್ ರೆಡಿ ಆಗಿದೆ, ಹಾಕ್ತಾ ಇದಾರೆ ನೋಡಬಹುದು. ಇದು ಎಷ್ಟು ಪ್ರೈಸ್ ಇದೆ? 60 ರುಪೀಸ್. ಎರಡು ಬಾಯ್ಲ್ಡ್ ಎಗ್ ಹಾಕ್ತಾರೆ. ಸೊ ಈಗ ನೋಡ್ಬೋದು ನನಗೆ ಎಗ್ ಚಿಪ್ಸ್ ಅಂತ ಒಂದು ಸಖತ್ತಾಗಿರೋ ಯೂನಿಕ್ ಆದಂಥ ಒಂದು ಡಿಶ್ ಮಾಡಿಕೊಟ್ಟಿದ್ದಾರೆ. ಇದು ಎರಡು ಬಾಯ್ಲ್ಡ್ ಎಗ್ ಹಾಕ್ಕೊಡ್ತಾರೆ, 60 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನೋಡ್ಬೋದು ಹೆಂಗಿದೆ ಅಂತ. ತುಂಬ ಕ್ರಿಸ್ಪಿ ಆಗಿದೆ ನೋಡೋದಕ್ಕೆ, ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಓಕೆನ? ಚೆನ್ನಾಗಿದೆ. ಏನಂತ ಹೇಳಿದ್ರೆ ಬಾಯ್ಲ್ಡ್ ಎಗ್ಗಲ್ಲಿ ಕ್ರಿಸ್ಪಿ ಆಗಿರುತ್ತೆ ಅದು. ಅವರು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ, ಅದು ಕ್ರಿಸ್ಪಿ ಆಗಿದೆ. ಮಸಾಲೆ ಎಲ್ಲ ಚೆನ್ನಾಗಿದೆ, ಸ್ಪೈಸಿಯಾಗಿ ತುಂಬ ಚೆನ್ನಾಗಿದೆ. ಸೊ ಸ್ಕ್ರ್ಯಾಂಬಲ್ಡ್ ಎಗ್ 2.0 ಅಂತ ಹೇಳ್ಬೋದು ಇದು. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿದೆ. ಸೊ ಈಗ ನೋಡ್ಬೋದು ನೀವು ಎಗ್ ತಡ್ಕ ಪಾಪ್ ಬನ್ಗೆ ಸಖತ್ತಾಗಿರೋ ಮಸಾಲೆ ರೆಡಿ ಆಗಿದೆ. ಅಗತ್ತು ಕ್ರಂಚಿಯಾಗಿ ಕ್ಯಾರಮಲೈಸೇಷನ್ ಚೆನ್ನಾಗಿದೆ ಆನಿಯನ್ನು, ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾರೆ. ಫಸ್ಟಿಗೆ ಇವರು ಎಗ್ ಯೋಕ್ನ ಹಾಕೊತಾ ಇದ್ದಾರೆ. ಅಂದರೆ ನಿಮಗೆ ಇದರಲ್ಲಿ ಕ್ರೀಮ್ನೆಸ್ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ ನಾನು. ಎಗ್ ಯೋಕ್ ಇದಲ್ಲ, ಹಂಗಾಗಿ ಹ್ಞೂ
ಆಫ್ ಬಾಯ್ಲ್ ಮಾಡ್ಕೊಂಡಿದಾರಲ್ಲ ಅದಕ್ಕೆ ಇವರು ಮಾಡಿರೋಂಥ ಗ್ರೇವಿನ ಹಾಕ್ತಾ ಇದ್ದಾರೆ. ನೋಡ್ಬೋದು ನೀವೀಗ ಮೂರು ಲೇಯರ್ ಇದೆ ಅಂತ ಹೇಳಿದ್ರು, ಇದಕ್ಕೆ ಎರಡು ಲೇಯರ್ ಆಯಿತು, ಮೂರನೇದೇನು ಬರುತ್ತೆ ನೋಡೋಣ ಬನ್ನಿ. ಈಗ ಎಗ್ ಪಾವ್ ತಡ್ಕಾಕೆ ಮೂರನೇದು ಲೇಯರ್ ಬರ್ತಾ ಇದೆ, ನೋಡ್ಬೋದು ನೀವು. ಅದೇ ಇದು ಲೈಟ್ ಒಗ್ಗರಣೆ ಥರನಾ? ಓಕೆ, ಚಿಲ್ಲಿ ಫ್ಲೇಕ್ಸು, ಜೀರಿಗೆ, ಆಯಿಲ್ ಇದೆ. ಓ ಇದು ವೈಟ್ ಬರುತ್ತೆ ಈಗ, ಎಗ್ ವೈಟ್. ಓಕೆ ಓಕೆ, ಸಿಗಾಬಿಡೆ ಲೋಡೆಡ್ ಆಗಿ ಮಾಡ್ಕೊಡ್ತಾ ಇದ್ದಾರೆ, ನೋಡ್ಬೋದು ನೀವು. ಈಗ ಮೂರು ಲೇಯರ್ ಆಗ್ತಾ ಇದ್ದಾರೆ, ನೋಡ್ಬೋದು ನೀವೀಗ. ಸೂಪರ್ ಅಲ್ಲ, ತಡ್ಕಾಗೆ ಪಾವು ಇಲ್ಲ ಅಂದರೆ ಹೆಂಗಾಗುತ್ತೆ? ಪಾವು ನೋಡಿ ರೆಡಿ ಮಾಡ್ತಾ ಇದ್ದಾರೆ. ಈಗ ಬಟರ್ ಹಾಕಿದ್ದಾರೆ, ಬಟರಿಗೆ ಪಾವು ಹಾಕಿ ಸಗದ ಮಾಡಿಕೊಡ್ತಾ ಇದ್ದಾರೆ. ಸೊ ಈಗ ನೋಡ್ಬೋದು ನೀವು ಲೈಟ್ ಅಷ್ಟೇ ಚೆನ್ನಾಗಿ ಬರ್ತಾ ಇಲ್ಲ, ಬೇಜಾರಾಗ್ಬೇಡಿ, ಕತ್ಲಾಗ್ಬಿಟ್ಟಿದೆ. ಕಡೆಯಲ್ಲಿ ತುಂಬಾ ಸೇಲ್ ಆಗುವಂಥದ್ದು ತಡಕ ಪಾವು, ಹೆಸರು ಒಂದು ಸಖತ್ ಯೂನಿಕ್ ಆಗಿದೆ. ನೋಡ್ಬೋದು ನೀವು, ತೊಗೊಂಡಿದ್ದೀನಿ ಇಲ್ಲಿ, ಕಾಣಿಸ್ತಾ ಇದೆಯಾ? ಒಳಗಡೆ ಸಖತ್ತಾಗಿ ಹಾಕ್ಕೊಟ್ಟಿದ್ದಾರೆ, ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿದೆ. ನೋಡೋಣ ಟೇಸ್ಟ್ ಹೆಂಗಿದೆ. ಬನ್ ಕೂಡ ತುಂಬ ಸಾಫ್ಟ್ ಆಗಿದೆ, ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ. ಸೊ ಪಾವ್ ಬಾಜಿ 2.0 ಅಂತ ಹೇಳ್ಬೋದು ಇದು, ಹಂಗಿದೆ. ಪಾವ್ ಬಾಜಿಯಲ್ಲಿ ನಿಮಗೆ ಅಷ್ಟೇನು ಜಾಸ್ತಿ ಮಸಾಲೆ ಇರೋಲ್ಲ, ಇದು ಮಸಾಲೆ ಎಲ್ಲ ತುಂಬ ಚೆನ್ನಾಗಿದೆ. ಇದಕ್ಕೆ ಮೂರು ಲೇಯರ್ ಅಂತ ಒಂದು ಕೋಟಿಂಗ್ ಇದೆ, ಕೆಳಗಡೆ ಇದ್ದಿದೆ ಅದ್ರ ಮೇಲ್ಗಡೆ ಮಸಾಲೆ. ಅದಾದಮೇಲೆ ಅದ್ರ ಮೇಲ್ಗಡೆ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಈಗ ಸಾಟೆ ಮಾಡಿದ್ರಲ್ಲ ಬಾಯ್ಲ್ಡ್ ಎಗ್, ಅದು ಅದನ್ನ ನೀಟಾಗಿ ಸ್ವಲ್ಪ ನೀವು ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡು ಟೇಸ್ಟ್ ನೋಡಿದ್ರೆ ತುಂಬಾ ತುಂಬ ಚೆನ್ನಾಗಿದೆ ಮತ್ತೆ. ಹ್ಞೂ, ಚೆನ್ನಾಗಿದೆ. ಎಗ್ ತಡಕ ಪಾವು ಬನ್ ಸಖತ್ತಾಗಿದೆ ಮಾತ್ರ. ನಿಮಗೆ ವಿನೋಬ್ ನಗರ ಕಡೆ ಒಳ್ಳೆ ಸಖತ್ತಾಗಿರೋ ಯೂನಿಕ್ ಆದಂಥ ಒಂದು ಎಗ್ ಡಿಶಸ್ಗಳನ್ನ ಟ್ರೈ ಮಾಡ್ಬೇಕಂತ ಹೇಳಿದ್ರೆ ನಾನು ಈ ಜಾಗನ ರೆಕಮೆಂಡ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದ್ಸತಿ ಬಂದು ಟೇಸ್ಟ್ ಮಾಡಿ ಸಖತ್ತಾಗಿರೋ ನಿಮಗೆ ಎಗ್ ವೆರೈಟಿಯಲ್ಲಿ ತುಂಬ ಚೆನ್ನಾಗಿರುವಂಥ ಐಟಮ್ಗಳನ್ನ ಮಾಡಿಕೊಡ್ತಾರೆ ಅವರು. ಎಗ್ ಲವರ್ಸ್ಗಳು ಅಂತೂ ಭಾಳ ಇಷ್ಟ ಆಗುತ್ತಿದ್ದು, ಅಷ್ಟು ಚೆನ್ನಾಗಿದೆ. ಒಂದು ಮೂರು ತಿಂಗಳಿಂದ ಬರ್ತಾ ಇದ್ದೀನಿ. ಪ್ರತಿಯೊಂದು ಐಟಮ್ಸ್ ಚೆನ್ನಾಗಿದೆ ಇಲ್ಲಿ, ಅದು ಇದು ಅಂತ ರಿಜೆಕ್ಟ್ ಮಾಡೋಂಥದ್ದು ಏನಿಲ್ಲ. ನೀವು ಬಾಳ್ಡಾಗಿಂದ ಹಿಡಿದು ಎಲ್ಲಿ ತನಕ ನಾವು ಐಟಮ್ ತಿನ್ನಿ, ಪ್ರತಿಯೊಂದು ಐಟಮು ಸೂಪರ್ ಆಗಿದೆ. ನಿಮ್ಮ ಫೇವ್ರೇಟ್? ನನ್ನ ಫೇವ್ರೇಟು ತಡ್ಕ ಅಂತ ಒಂದು ಮಾಡ್ತಾರೆ, ಅದು ತುಂಬ ಚೆನ್ನಾಗಿದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಖಂಡಿತ ಎಲ್ಲರೂ ಬಂದು ತಿನ್ನಿ. ನೀವು ಮನೆಯಲ್ಲಿ ಬಾಳ್ಡೆ ಒಂದು ತಿಂತೀರಾ, ಬ್ಲಡ್ ಆಮ್ಲೆಟ್ ಒಂದು ತಿಂತೀರಾ, ಇಲ್ಲಿ ಬನ್ನಿ ಎಗ್ ಐಟಮ್ ಏನೇನಿದೆ ಅಂತ ಗೊತ್ತಾಗುತ್ತೆ. ಪ್ರತಿಯೊಂದು ಐಟಮು ಸೂಪರ್ ಐಟಮ್ ಇದೆ ಇಲ್ಲಿ.
ನಾವು ಸುಮಾರು ಒಂದು 3-4 ಮಂತ್ಸ್ ಇಂದ ಬರ್ತಾ ಇದ್ದೀವಿ. ಇಲ್ಲಿ ಬಾಂಬೆ ಕಟ್ಟನ ಐಟಮ್ ತುಂಬಾ ಇಷ್ಟ. ಬಾಂಬೆ ಕಟ್ಟನ ಮೂನಾಗಿ ಎಗ್ ಹೊಡೆದು ಒಳ್ಳೆ ಮಸಾಲೆ ಹಾಕೊಡ್ತಾರೆ. ಅದು ನಾರ್ತ್ ಈಸ್ಟ್ ಸ್ಟೈಲಲ್ಲಿ ಮಾಡ್ಕೊಡ್ತಾರೆ. ಇಲ್ಲಿ ಕರ್ನಾಟಕದಲ್ಲೆಲ್ಲ ಸ್ವಲ್ಪ ಆ ಥರ ವೆರೈಟೀಸ್ ಕಡಿಮೆ, ಚೆನ್ನಾಗಿ ಮಾಡ್ಕೊಡ್ತಾರೆ ಐಟಮ್ಸ್ ಎಲ್ಲ ಮೊಟ್ಟೆ ಕಂಪ್ಲೀಟ್ ಎಗ್ ಕಂಪ್ಲೀಟ್ ನಾಟಿ ಮತ್ತು ಫಾರಂ ಮೊಟ್ಟೆ ಎಲ್ಲ ಎಲ್ಲ ಐಟಮು ಸಿಗ್ತವೆ ಇಲ್ಲಿ. ಕಂಪ್ಲೀಟ್ ಎಗ್ ಎಗ್ ಫೇವ್ರೇಟ್ ಯಾರಿರುತ್ತೆ ಅವರೆಲ್ಲ ಬಂದು ಆರಾಮಾಗಿ ತಿನ್ಬೋದು. ಯಾಕಂದರೆ ಹಾಂ ಜಿಮ್ಮರ್ಗೂ ಹೆಲ್ದಿಯಾಗಿ ಮಾಡ್ಕೊಡ್ತಾರೆ ವಿತೌಟ್ ಆಯಿಲು ವಿತ್ ಆಯಿಲು ಎಲ್ಲ ಮಾಡ್ಕೊಡ್ತಾರೆ ಹೇಳಿದ್ರೆ. ಅದರಲ್ಲಿ ಏನು ತೊಂದರೆ ಅಲ್ಲ, ಎಗ್ ಫೇವ್ರೇಟ್ ಅನ್ನೋದೆ ಎಲ್ಲ ಬಂದಿರ್ಬೋದು. ಎಗ್ ಅವ್ರಿಗೆ ಇನ್ನೂ ಜಾಸ್ತಿನೇ ಫೇವ್ರೇಟ್ ಆಗೋದ್ರೆ ಕಮ್ಮಿ ಆಗಲ್ಲ, ಎಲ್ಲ ವೆರೈಟೀಸ್ ಚೆನ್ನಾಗಿ ಕೊಡ್ತಾರೆ. ರೆಕಮೆಂಡ್ ಮಾಡ್ತೀರಾ ಇಲ್ಲಿ ಏನು ಶಿವಮೊಗ್ಗದಲ್ಲಿ ಯಾವುದೇ ಸಿಗದಿರ್ತಕ್ಕಂಥ ಐಟಮ್ಗಳು ನಮ್ಮ ಹತ್ರ ಸಿಗುತ್ತೆ. ನಾನು ಟ್ರೈ ಮಾಡಿದೆ, ಸಗದಾಗಿತ್ತು ಐಟಮ್ ಎಲ್ಲ. ಇದಕ್ಕೆ ನಿಮ್ಮ ಮಂಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೂ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.